ಇನ್ನು 10 ಕೆಜಿ ಅಕ್ಕಿ ಕೊಡ್ತೇವೆ ಅನ್ನುವುದರ ಮೂಲಕ ಆರ್ ಅಶೋಕ್ಗೆ ಟಾಂಗ್ ಕೊಟ್ಟರ ಸಿದ್ದರಾಮಯ್ಯನವರು. ಯಾವ ರೀತಿಯಾಗಿ ಸಿದ್ದರಾಮಯ್ಯ ಮತ್ತು ಆರ್ ಅಶೋಕ್ ನಡುವೆ ಒಂದಷ್ಟು ಟಾಕ್ ವಾರ್, 10 ಕೆಜಿ ಅಕ್ಕಿ ಕೊಡ್ತೀವಿ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಬುರುಡೆ ಬಿಡುವುದರಲ್ಲಿ ನಂಬರ್ ಒನ್ ಅಂತ ಈಗ ಮತ್ತೊಮ್ಮೆ ಆರ್ ಅಶೋಕ್ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಏನೇ ಹೇಳಿದ್ರು ಅದು ಸುಳ್ಳು ಅಂತ ಟಾಂಗ್ ಕೊಟ್ಟಿದ್ದಾರೆ ಆರ್ ಅಶೋಕ್. ಸುಳ್ಳು ಅಂದ್ರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂದ್ರೆ ಸುಳ್ಳು ಅಂತ ಕರೆದಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಆರ್ ಅಶೋಕ್. ಮಾಜಿ ಸಿಎಂ ಸಿದ್ದು ವಿರುದ್ಧ ಸಚಿವ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಹಣ ಮೀಸಲಿಡದೆ 7 ಕೆಜಿ ಕೊಡ್ತೀವಿ ಅಂತ ಮುಡೇಬಿಟ್ಟಿದ್ರು ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅವರ ವಿರುದ್ಧ ಈಗ ಕಿಡಿಕಾರಿದ್ದಾರೆ ಸಚಿವ ಆರ್ ಅಶೋಕ್. ಎಸ್, ಸಿದ್ದರಾಮಯ್ಯ ಆರ್ ಅಶೋಕ್ ಅವರ ವಿಚಾರ ಏನಿದ್ದು? ಅವರು ಇದ್ದಾಗ 7 ಕೆಜಿ ಅಕ್ಕಿ ಕೊಡಲಿಲ್ಲ, 5 ಕೆಜಿ ಕೊಟ್ಟಿದ್ರು. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ 5 ಕೆಜಿ ಅಕ್ಕಿ ಕೊಡ್ತಿದ್ರು ಅಂತ. ಹೀಗೆ ಅಕ್ಕಿ ವಿಚಾರ ಮತ್ತೆ ಇವತ್ತು ಚರ್ಚೆಗೀಡಾಗ್ತಾ ಇದೆ. ಹಣ ಮೀಸಲಿಡದೆ 7 ಕೆಜಿ ಕೊಡ್ತೀವಿ ಅಂತ ಮುಡೇಬಿಟ್ಟರು. ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಸಚಿವ ಆರ್ ಅಶೋಕ್. ಕೊಟ್ಟಿಲ್ಲ ಕುಮಾರಸ್ವಾಮಿ ಅವ್ರು ಏನ್ ಹೇಳಿದ್ದಾರೆ, 5 ಕೆಜಿ ಕೊಡ್ತಾ ಇದ್ ನಾನು, 7 ಕೆಜಿ ಅಂತ ಹೇಳ್ಬಿಟ್ಟು ಹಣನೇ ಹೇಳಿದ್ದೀರಾ, ಸುಮ್ಮನೆ ಬುರುಡೆ ಬಿಡೋದು. ಸಿದ್ದರಾಮಯ್ಯನವರು ಬುರುಡೆ ಬಿಡೋದ್ರಲ್ಲಿ ನಂಬರ್ ಒನ್. ಅವರ ಅವಧಿಯಲ್ಲೇ ಜಾತಿ ಗಣತಿಯನ್ನ ಮಾಡಿದ್ರು, ಅದಕ್ಕೆ 180 ಕೋಟಿ ಏನೋ ಹಣ ಕೊಟ್ರು. ಜಾತಿ ಗಣತಿ ಮಾಡಕ್ಕೆ ಎಷ್ಟು ದಿನ ಬೇಕು? ಒಂದು 60 ದಿನ ಬೇಕಾ, 90 ದಿನ ಬೇಕಾ, 200 ದಿನ ಬೇಕಾ? ಆಯ್ತಲ್ಲ, ವರದಿ ಸಿದ್ಧ ಆದ್ರೂ ಕೂಡ ಇವತ್ತು ಜಗದೀಶ್ ಶೆಟ್ಟರು ಅಂಕಿ ಸಂಖ್ಯೆನೂ ಕೊಟ್ಟಿದ್ದಾರೆ. ವರದಿ ಸಿದ್ಧ ಆದ್ರೂ ಕೂಡ ಮಾಡ ಧೈರ್ಯ ಮಾಡಲಿಲ್ಲ, ಈಗ ಮಾಡಿ ಅಂತ ಹೇಳ್ತಾ ಇದ್ರು. ಅದರಿಂದ ಸಿದ್ದರಾಮಯ್ಯನವರು ಏನೇ ಹೇಳಿದ್ರು ಅದು ಸುಳ್ಳು. ಸುಳ್ಳು ಅಂದ್ರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂದ್ರೆ ಸುಳ್ಳು. ಅವರಿದ್ದಾಗೆ 7 ಕೆಜಿ ಕೊಟ್ಟಿಲ್ಲ. ಕುಮಾರಸ್ವಾಮಿ ಅವ್ರು ಏನ್ ಹೇಳಿದ್ದಾರೆ, 5 ಕೆಜಿ ಕೊಡ್ತಾ ಇದ್ ನಾನು, 7 ಕೆಜಿ ಅಂತ ಹೇಳ್ಬಿಟ್ಟು ಹಣನೇ ಹೇಳಿದ್ದೀರಾ, ಸುಮ್ಮನೆ ಬುರುಡೆ ಬಿಡೋದು. ಸಿದ್ದರಾಮಯ್ಯನವರು ಬುರುಡೆ ಬಿಡೋದ್ರಲ್ಲಿ ನಂಬರ್ ಒನ್. ಅವರ ಅವಧಿಯಲ್ಲೇ ಜಾತಿ ಗಣತಿಯನ್ನ ಮಾಡಿದ್ರು, ಅದಕ್ಕೆ 180 ಕೋಟಿ ಏನೋ ಹಣ ಕೊಟ್ರು. ಜಾತಿ ಗಣತಿ ಮಾಡಕ್ಕೆ ಎಷ್ಟು ದಿನ ಬೇಕು? ಒಂದು 60 ದಿನ ಬೇಕಾ, 90 ದಿನ ಬೇಕಾ, 200 ದಿನ ಬೇಕಾ? ಆಯ್ತಲ್ಲ, ವರದಿ ಸಿದ್ಧ ಆದ್ರೂ ಕೂಡ ಇವತ್ತು ಜಗದೀಶ್ ಶೆಟ್ಟರು ಅಂಕಿ ಸಂಖ್ಯೆನೂ ಕೊಟ್ಟಿದ್ದಾರೆ. ವರದಿ ಸಿದ್ಧ ಆದ್ರೂ ಕೂಡ ಮಾಡ ಧೈರ್ಯ ಮಾಡಲಿಲ್ಲ, ಈಗ ಮಾಡಿ ಅಂತ ಹೇಳ್ತಾ ಇದ್ರು. ಅದರಿಂದ ಸಿದ್ದರಾಮಯ್ಯನವರು ಏನೇ ಹೇಳಿದ್ರು ಅದು ಸುಳ್ಳು. ಸುಳ್ಳು ಅಂದ್ರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯ ಅಂದ್ರೆ ಸುಳ್ಳು. ಇದಿಷ್ಟು ಇದುವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.